ನೀರು ತಾನು ಹರಿಯುವಾಗ ಎದುರಿಗೆ ಬರುವಂತಹ ಕಸ ಕಡ್ಡಿ ಕಲ್ಲು ಮುಳ್ಳುಗಳನ್ನು ಹೊತ್ತಿಕೊಂಡೇ ಹರಿದು ತನ್ನ ಗುರಿಯನ್ನು ತಲುಪುತ್ತದೆ. ನಾವು ಅಷ್ಟೇ, ಜೀವನದಲ್ಲಿ ಎದುರಾಗುವಂತಹ ಅವಮಾನ ತಿರಸ್ಕಾರ ಕೊಂಕು ನುಡಿಗಳನ್ನು ಎದುರಿಸುತ್ತಾ ಸಾಧನೆಯ ಶಿಖರವನ್ನು ಮುಟ್ಟಬೇಕು. ಸೋಲನ್ನು ಸಂತೋಷವಾಗಿ ಸ್ವೀಕರಿಸಿ, ಸೋಲನ್ನು ನಿಭಾಯಿಸುವುದನ್ನು ಕಲಿಯಿರಿ. ಸೋಲು ಗೆಲುವಿಗೆ ಮೊದಲ ಹೆಜ್ಜೆ ಎಂಬುದನ್ನು ಮರೆಯಬೇಡಿ. ಗುರಿಯನ್ನು ತಲುಪಲಾಗದೆ ಇರುವಂಥದ್ದು ಸೋಲಲ್ಲ, ತಲುಪುವುದಕ್ಕೆ ಒಂದೂ ಗುರಿಯಿಲ್ಲದೆ ಇರುವುದು ನಿಜವಾಗಿರುವಂತಹ ಬದುಕಿನ ಸೋಲು. ನಾವು ಗಳಿಸುವ ಸಂಪತ್ತು ನಮಗೆ ಅಂತಸ್ತನ್ನು ತಂದು ಕೊಡಬಹುದು. ನಾವು ಕಲಿಯುವಂತಹ ವಿದ್ಯೆ ನಮಗೆ ಅರಿವನ್ನು ತಂದು ಕೊಡಬಹುದು. ನಾವು ಒಳ್ಳೆಯ ನಡತೆ ಮಾತ್ರ ನಮಗೆ ಒಳ್ಳೆಯ ಗೌರವವನ್ನು ತಂದುಕೊಡುತ್ತದೆ. ಅಪಹಾಸ್ಯ ಮಾಡಿ ನಗುವವರನ್ನು ನಗಲು ಬಿಡಿ. ಅಸೂಹೆಯಿಂದ ಅಳುವವರನ್ನು ಅಳಲು ಬಿಡಿ. ನೀನು ಮಾತ್ರ ನಿನ್ನ ತರಹನೇ ಇರು. ಯಾವುದೋ ಒಂದು ದಿನ ನಿನ್ನನ್ನು ನೋಡಿ ನಗುವರು ಮತ್ತು ಅವರು ನಿನ್ನ ಸಹಾಯವನ್ನು ಬಯಸಿ ನಿನ್ನ ಹತ್ತಿರ ಬಂದೇ ಬರುತ್ತಾರೆ. ಎಷ್ಟೇ ಕಷ್ಟಗಳು ಬಂದರೂ ಕಣ್ಣೀರು ಹೊರಬರದಂತೆ ನೋಡಿಕೊಳ್ಳಬೇಕು. ಯಾಕೆಂದರೆ ನಮ್ಮ ಕಣ್ಣೀರು ನೋಡಿ ಸಮಾಧಾನ ಮಾಡುವರಿಗಿಂತ ಅಪಹಾಸ್ಯ ಮಾಡುವರೇ ಹೆಚ್ಚು. ಅತ್ಯಂತ ಕೆಟ್ಟ ಪರಿಸ್ಥಿತಿಯಲ್ಲಿ ನಮ್ಮ ಕೈ ಬಿಟ್ಟವರನ್ನು ಮತ್ತು ಅಂಥದ್ದೇ ಸಮಯದಲ್ಲಿ ನಮ್ಮ ಕೈಯನ್ನು ಹಿಡಿದವರನ್ನು ಇಬ್ಬರನ್ನು ಕೂಡ ಮರೆಯಬಾರದು. ಒಬ್ಬ ಯಶಸ್ವಿ ವ್ಯಕ್ತಿಯ ಹಿಂದೆ ಒಂದು ನೋವು ತುಂಬಿದ ಕಥೆ ಇರುತ್ತದೆ. ಹಾಗೆಯೇ ಆ ನೋವಿನ ಕಥೆಗೂ ಯಶಸ್ವಿ ಅಂತ್ಯವಿರುತ್ತದೆ. ಆದ್ದರಿಂದ ನೋವನ್ನು ಕೂಡ ಸ್ವೀಕರಿಸಿ, ಯಶಸ್ಸಿನ ಕಡೆ ಹೆಜ್ಜೆ ಇಡಿ. ದೊಡ್ಡ ದೊಡ್ಡ ಕನಸುಗಳನ್ನು ಕಾಣಿ. ಆ ಕನಸುಗಳನ್ನು ನನಸಾಗಿಸಲು ಪ್ರಾಮಾಣಿಕವಾಗಿರುವಂತಹ ಪ್ರಯತ್ನವನ್ನು ಮಾಡಿ. ನಿಮ್ಮಲ್ಲಿ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಮೇಲಿನ ನಂಬಿಕೆಯನ್ನು ನೀವು ಯಾವುದೇ ಕಾರಣಕ್ಕೂ ಕಳೆದುಕೊಳ್ಳಬೇಡಿ. ಬೇರೆಯವರಿಗೆ ಬೇರೆಯವರ ಉದಾಹರಣೆಗಳನ್ನು ಕೊಡುವುದನ್ನು ನಿಲ್ಲಿಸಿ. ನೀವೇ ಜೀವಂತ ಉದಾಹರಣೆಯಾಗಲು ಪ್ರಯತ್ನಿಸಿ. ಪ್ರಯತ್ನಿಸಲು ಮುಜುಗರವನ್ನು ಪಡಬೇಡಿ. ನೀವು ತಪ್ಪು ಮಾಡಿದಾಗಲೇ ನೀವು ಕಲಿಯುವುದು. ನಿಮ್ಮಿಂದ ತಪ್ಪಾದರೆ ನೀವು ಹೊಸದಾಗಿ ಏನಾದರೂ ಒಂದು ಕಲಿಯಲು ಪ್ರಯತ್ನಿಸುತ್ತಿದ್ದೀರಿ ಎಂದರ್ಥ. ನಿನ್ನ ಮನಸ್ಸಿಗೆ ನೋವು ಮಾಡುವ ವ್ಯಕ್ತಿಗಳಿಗೆ ನಿಮ್ಮ ಬೆಲೆ ತಿಳಿಯಬೇಕೆಂದರೆ ಮೊದಲು ನೀವು ಅವರನ್ನು ನಿರ್ಲಕ್ಷಿಸುವುದನ್ನು ಕಲಿಯಿರಿ. ಜೀವನದಲ್ಲಿ ಮೋಸ ಮಾಡಿದವರು ಒಂದು ರೀತಿಯ ಗುರುಗಳೇ. ಏಕೆಂದರೆ ಜೀವನದಲ್ಲಿ ಮತ್ತೆ ಮೋಸ ಹೋಗದಂತೆ ಪಾಠವನ್ನು ಕಲಿಸಿ ಹೋಗುತ್ತಾರೆ. ಇವತ್ತು ನಮ್ಮನ್ನು ನೋಡಿ ನಗುವ ಜನಗಳು ಮುಂದೆ ನಮ್ಮಂತೆ ಪರಿಸ್ಥಿತಿ ಅವರಿಗೂ ಬಂದೇ ಬರುತ್ತದೆ. ಇವತ್ತು ಸಮಯ ಅವರದ್ದೇ ಇರಬಹುದು, ನಾಳೆ ನಮ್ಮದೇ ಇರುತ್ತದೆ. ನೆನಪಿರಲಿ, ಕಾಲ ಯಾರ ಸ್ವತ್ತು ಕೂಡ ಅಲ್ಲ. ಸೋತೆ ಎಂದು ನೀನು ಮುಂದಿಟ್ಟ ಹೆಜ್ಜೆಯನ್ನು ಹಿಂದಿಡಬೇಡ. ಏಕೆಂದರೆ ಯಾರಿಗೆ ಗೊತ್ತು, ಆ ಹೆಜ್ಜೆ ನಿನ್ನ ಇತಿಹಾಸವನ್ನೇ ಸೃಷ್ಟಿ ಮಾಡುವ ಹೆಜ್ಜೆಯಾಗಿರಬಹುದು. ಬರೆದಿಟ್ಟಂತೆ ಜೀವನ ಮಾಡಲು ಯಾರಿಗೂ ಕೂಡ ಸಾಧ್ಯವಿಲ್ಲ. ಏಕೆಂದರೆ ಬರೆದಿಡುವಂತಹ ಜೀವನ ಮಾಡಲು ಸಾಧ್ಯ ಇದೆ. ಪ್ರೀತಿ ಸಿಗುತ್ತೆ ಅಂದರೆ ಪ್ರಾಣ ಬೇಕಾದರೂ ಕೊಡಿ. ಆದರೆ ಪ್ರೀತಿ ಸಿಕ್ಕಿಲ್ಲ ಅಂತ ಪ್ರಾಣ ಮಾತ್ರ ಬಿಡಬೇಡಿ. ಯಾಕೆಂದರೆ ನಿಮ್ಮ ಪ್ರೀತಿಗೋಸ್ಕರ ಇನ್ನೊಂದು ಜೀವ ಕಾಯ್ತಾ ಇರುತ್ತದೆ ಎನ್ನುವುದನ್ನು ಮರೆಯಬೇಡಿ. ನೀವು ಮಾಡುತ್ತಿರುವ ಕೆಲಸ ನಿಮ್ಮ ಅಂತರಂಗದ ಆನಂದಕ್ಕೆ ಕಾರಣವಾದರೆ ಸಾಕು. ಬೇರೆಯವರನ್ನು ತೃಪ್ತಿಪಡಿಸುತ್ತಾ ಹೊರಗುವ ಅಗತ್ಯ ಇಲ್ಲ. ಸುಣ್ಣದ ನೀರು ಕೂಡ ಹಾಲಿನಂತೆ ಕಾಣುತ್ತದೆ, ಆದರೆ ಗುಣ ಬೇರೆಯೇ ಆಗಿರುತ್ತದೆ. ಹಾಗೆಯೇ ಕೆಲವರು ನಮ್ಮವರಂತೆ ಕಂಡರೂ ಕೂಡ ಒಳಗಿನ ರೂಪವೇ ಬೇರೆಯಾಗಿರುತ್ತದೆ. ಕೈಯಲ್ಲಿರುವ ರೇಖೆಗಳನ್ನು ಅಥವಾ ಹಣೆಯಲ್ಲಿ ಕಾಣದ ಹಣೆಬರಹವನ್ನು ನಂಬಿ ಕುರುಡು ಜೀವನವನ್ನು ನಡೆಸುವುದಕ್ಕಿಂತ ನಮ್ಮ ತಲೆಯಲ್ಲಿ ಇರುವ ಜ್ಞಾನವನ್ನು ಮತ್ತು ಮನಸ್ಸಿನಲ್ಲಿ ಇರುವಂತಹ ಆತ್ಮವಿಶ್ವಾಸವನ್ನು ನಂಬಿ ಅರ್ಥಪೂರ್ಣ ಜೀವನ ನಡೆಸಿದರೆ ಯಾವುದೂ ಕೂಡ ಅಸಾಧ್ಯವಲ್ಲ. ನೀವು ಹೋರಾಟದಿಂದ ಎಂದಿಗೂ ಕೂಡ ಹಿಂದಕ್ಕೆ ಸರಿಯಬೇಡಿ. ಬಹುತೇಕ ಸಂದರ್ಭಗಳಲ್ಲಿ ಒಳ್ಳೆಯ ಮತ್ತು ಮಹಾನ್ ಕೆಲಸಗಳಿಗೆ ಸಮಯ ಹಿಡಿಯುತ್ತದೆ. ಫಲ ಬರುವುದು ತಡವಾದ ಮಾತ್ರಕ್ಕೆ ನೀವು ವಿಫಲರಾದಿರಿ ಎಂದು ಅರ್ಥವಲ್ಲ.
ಒಂದು ಸಮಾಜವನ್ನು ಒಳ್ಳೆಯ ರೀತಿ ಮುನ್ನಡೆಸಬೇಕಾದರೆ ಏನು ಮಾಡಬೇಕು ಎಂಬ ಪ್ರಶ್ನೆ ಒಬ್ಬ ವಿಜ್ಞಾನಿ ಕೇಳಿದನಂತೆ. ಕಾಲು ಎಳೆಯುವುದನ್ನು ಬಿಟ್ಟು ಕೈ ಎಳೆದುಕೊಂಡರೆ ಸಾಕು, ಜೀವನದಲ್ಲಿ ನಾವಾಗಿ ಬದಲಾದರೆ ಉಚಿತ, ಆದರೆ ಸಮಯ ನಮ್ಮನ್ನು ಬದಲಾಯಿಸಿದರೆ ಬಹಳ ಕಷ್ಟ. ಏಕೆಂದರೆ ಸಮಯ ನಮ್ಮನ್ನು ಯಾವಾಗ ಬದಲಾಯಿಸುತ್ತದೆ ಎಂದು ಯಾರೂ ಕೂಡ ತಿಳಿದಿರುವುದಿಲ್ಲ. ಅವಕಾಶಕ್ಕಾಗಿ ಕಾಯುವುದಕ್ಕಿಂತ ಅವಕಾಶವನ್ನೇ ನಾವೇ ಹುಟ್ಟು ಹಾಕಿಕೊಳ್ಳುವುದು ಒಳ್ಳೆಯದು. ಪ್ರತಿದಿನವೂ ಒಳ್ಳೆಯ ದಿನ ಆಗಲಾರದು ನಿಜ, ಆದರೆ ಪ್ರತಿದಿನವೂ ಕೂಡ ಒಂದಲ್ಲ ಒಂದು ಒಳ್ಳೆಯದು ಖಂಡಿತ ಇದ್ದೇ ಇರುತ್ತದೆ. ಹೀಗಾಗಿ ಆ ದಿನ ಹಾಳು, ಒಳ್ಳೆಯದು ಎಂಬ ಭಾವನೆ ಬೇಡ. ಕಷ್ಟಗಳು ಮನುಷ್ಯನಿಗೆ ಬಾರದೆ ಮರಕ್ಕೆ ಬರುತ್ತದೆಯೇ? ದೇವರು ಕಷ್ಟಗಳ ಜೊತೆಗೆ ಅದನ್ನು ಬಗೆಹರಿಸಿಕೊಳ್ಳುವಂತಹ ಶಕ್ತಿ ಸಾಮರ್ಥ್ಯವನ್ನು ಕೂಡ ಕೊಟ್ಟಿರುತ್ತಾನೆ. ಹಾಗಿದ್ದ ಮೇಲೆ ಅಳುತ್ತಾ ಕೂರುವುದರಲ್ಲಿ ಯಾವ ಅರ್ಥವೂ ಕೂಡ ಇರುವುದಿಲ್ಲ. ಧೈರ್ಯದಿಂದ ಕಷ್ಟಗಳನ್ನು ಮೆಟ್ಟಿ ನಿಂತರೆ ಸಮಸ್ಯೆಗಳು ತಾವಾಗಿಯೇ ದೂರವಾಗುತ್ತದೆ. ಕೇವಲ ದೇವರನ್ನು ಪೂಜಿಸುವುದರಿಂದ ಪುಣ್ಯ ಬರುವುದಿಲ್ಲ. ಉತ್ತಮ ಬುದ್ಧಿ, ಉತ್ತಮ ಯೋಚನೆ, ಉತ್ತಮ ಕೆಲಸ, ಉತ್ತಮ ಮಾತು, ಉತ್ತಮ ವರ್ತನೆ, ಕರುಣೆ, ಅಹಿಂಸೆಯಿಂದ ಪುಣ್ಯ ಸಿಗುತ್ತದೆ. ಮುಂಬರುವ ಜನ್ಮಕ್ಕೆ ಈ ಜನ್ಮವೇ ಬುನಾದಿಯಾಗಿರುವುದು ನಿಜ. ಎಲ್ಲ ಸಮಸ್ಯೆಗಳು ಹಣದಿಂದ ಮಾತ್ರ ಪರಿಹಾರವಾಗುತ್ತದೆ ಎನ್ನುವುದು ಮೂರ್ಖತನ. ಹಣ ಕೇವಲ ವ್ಯವಹಾರಿಕ ಸಮಸ್ಯೆಗಳಿಗೆ ಮಾತ್ರ ಪರಿಹಾರವನ್ನು ನೀಡಬಹುದು, ಆದರೆ ಭಾವನಾತ್ಮಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳಲು ಒಳ್ಳೆಯ ಗುಣ ಇರುವುದು ತುಂಬಾ ಅವಶ್ಯಕ. ಅತಿ ದೊಡ್ಡ ಸಂಪತ್ತು ಎಂದರೆ ಜ್ಞಾನ, ಬಲವಾದ ಆಯುಧವೆಂದರೆ ತಾಳ್ಮೆ, ಉತ್ತಮ ರಕ್ಷಣೆ ಎಂದರೆ ಸತ್ಯ, ಅತ್ಯಂತ ಒಳ್ಳೆಯ ಔಷಧಿ ಎಂದರೆ ನಗು. ವಿಸ್ಮಯವೇನೆಂದರೆ ಇವೆಲ್ಲವೂ ಕೂಡ ಪ್ರಪಂಚದಲ್ಲಿ ದುಡ್ಡಿಲ್ಲದೆ ಸುಲಭವಾಗಿ ಸಿಗುವಂಥದ್ದು. ಹೊರಗಿನ ಅಲಂಕಾರಕ್ಕಿಂತ ಒಳಗಿರುವ ಗುಣ ಮುಖ್ಯ. ವಿಷ ತುಂಬಿದ ಚಿನ್ನದ ಪಾತ್ರೆಗಿಂತ ಜೇನು ತುಂಬಿದ ಮಣ್ಣಿನ ಮಡಿಕೆಗೆ ಹೆಚ್ಚು ಮೌಲ್ಯಯುತವಾಗಿರುತ್ತದೆ. ಯಾರಲ್ಲಿ ಕೋಪ ಮತ್ತು ಅಹಂಕಾರಗಳೆಂಬ ಎರಡು ಗುಣಗಳಿರುತ್ತದೆಯೋ ಅವರಿಗೆ ಶತ್ರುಗಳ ಅವಶ್ಯಕತೆ ಇರುವುದಿಲ್ಲ. ಅವರನ್ನು ನಾಶ ಮಾಡಲು ಆ ಎರಡು ಗುಣಗಳೇ ಸಾಕು. ಒಮ್ಮೆ ನಾರದರು ಶ್ರೀಕೃಷ್ಣನಲ್ಲಿ ಕೇಳಿದರಂತೆ, ಈ ಪ್ರಪಂಚದಲ್ಲಿ ಎಲ್ಲರೂ ಕೂಡ ದುಃಖಿಗಳಾಗಿದ್ದಾರೆ ಯಾಕೆ ಎಂದು. ಆಗ ಶ್ರೀಕೃಷ್ಣನು ಮುಗುಳ್ನಗುತ್ತಾ ಹೇಳಿದರಂತೆ, ಸುಖ ಎಲ್ಲರ ಬಳಿಯೂ ಇದೆ, ಆದರೆ ಎಲ್ಲರೂ ಕೂಡ ಇನ್ನೊಬ್ಬರ ಸಂತೋಷದಿಂದ ದುಃಖಿಗಳಾಗಿದ್ದಾರೆ ಅಷ್ಟೇ ಎಂದು. ನೀವು ಏಕೆ ಅನಗತ್ಯವಾಗಿ ಚಿಂತಿಸುತ್ತೀರಿ? ಯಾರಿಗಾಗಿಯೂ ಕೂಡ ಏಕೆ ಹೆದರುತ್ತೀರಿ? ಯಾರು ನಿಮ್ಮನ್ನು ಕೊಲ್ಲಲು ಸಾಧ್ಯ? ಅಂತಿಮವಾಗಿ ಆತ್ಮವು ಹುಟ್ಟುತ್ತದೆ ಅಥವಾ ಸಾಯುತ್ತದೆ ಅಷ್ಟೇ ಅಲ್ಲವೇ? ಬೇರೆಯವರು ನಿಮ್ಮನ್ನು ತಪ್ಪಾಗಿ ತಿಳಿದುಕೊಳ್ಳುತ್ತಾರೆ ಎಂದು ನೊಂದಿಕೊಳ್ಳಬೇಡಿ. ಏಕೆಂದರೆ ಅವರು ತಿಳುವಳಿಕೆ ಎಷ್ಟಿದೆಯೋ ಅಷ್ಟೇ ಅವರು ನಿಮ್ಮನ್ನು ತಿಳಿದುಕೊಂಡಿರುತ್ತಾರೆ. ಅದರಲ್ಲಿ ನಿಮ್ಮ ತಪ್ಪೇನೂ ಇಲ್ಲ. ಮನಸ್ಸಿಟ್ಟು ಕಲಿತ ಅಕ್ಷರ, ಮೈ ಬಗ್ಗಿಸಿ ದುಡಿದು ತಿನ್ನುವ ಅನ್ನ, ಕಷ್ಟಪಟ್ಟು ಗಳಿಸಿದ ಸಂಪಾದನೆ, ಇಷ್ಟಪಟ್ಟು ಮಾಡುವ ದೈವಭಕ್ತಿ ಯಾರನ್ನೂ ಯಾವತ್ತಿಗೂ ಕೂಡ ಕೈ ಬಿಡುವುದಿಲ್ಲ. ಮನುಷ್ಯರ ನ್ಯಾಯಾಲಯದಲ್ಲಿ ಸಾಕ್ಷಿ ಮುಖ್ಯ, ಆದರೆ ದೇವರ ನ್ಯಾಯಾಲಯದಲ್ಲಿ ಸಾಕ್ಷಿಗಿಂತ ಸತ್ಯ ಮುಖ್ಯ. ಜೀವನದಲ್ಲಿ ಯಾರನ್ನೂ ಕೂಡ ಅತಿಯಾಗಿ ಪ್ರೀತಿಸಬೇಡಿ. ನಾಳೆ ಅವನು ನಿಮ್ಮ ಶತ್ರು ಆಗಬಲ್ಲಂತಹ ಎಲ್ಲ ಗುಣಗಳು ಇರುತ್ತದೆಯೇ? ಹಾಗೆಯೇ ಯಾರನ್ನೂ ಕೂಡ ಅತಿಯಾಗಿ ದ್ವೇಷಿಸಬೇಡಿ. ನಾಳೆ ಅವನು ನಿಮ್ಮ ಮಿತ್ರನಾಗಬಲ್ಲ ಎಲ್ಲ ಗುಣಗಳು ಇರುತ್ತದೆ. ಜಗತ್ತಿನಲ್ಲಿ ಕಾಲಕ್ಕೆ ತಕ್ಕಂತೆ ಬದಲಾಗುವುದನ್ನು ಕಲಿಯಬೇಕು. ಜಗತ್ತಿನಲ್ಲಿ ಕಾಲಕ್ಕಿಂತ ಶಕ್ತಿಶಾಲಿಯಾದ ಆಯುಧ ಮತ್ತೊಂದಿಲ್ಲ. ಪರಿವರ್ತನೆಯೇ ಜಗದ ನಿಯಮ. ಇನ್ನು ಇದೇ ರೀತಿಯಾಗಿರುವಂತಹ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.